ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಟಾಟಾ ಐ ಪಿ ಎಲ್ 2022 ನೆಕ್ಸ್ಟ್ ಮ್ಯಾಚು ರಾಜಸ್ಥಾನ್ ರಾಯಲ್ಸ್ ತಂಡ ವಿರುದ್ಧ ಆರ್ ಸಿ ಬಿ ತಂಡ ಆಡುತ್ತಾರೆ. ನಾವು ಪ್ರತಿ ಪಂದ್ಯದಲ್ಲೂ ಕೂಡ ಹೇಳ್ತೀರಿ ಆರ್ ಸಿ ಬಿ ತಂಡ ಬದಲಾವಣೆ ಮಾಡ್ಕೋಬೇಕು ಅಂತ, ಆದರೆ ಆರ್ ಸಿ ಬಿ ತಂಡ ಬದಲಾವಣೆ ಮಾಡ್ಕೊತಿಲ್ಲ. ಅದಕ್ಕೆ ಲಾಸ್ಟ್ ಮ್ಯಾಚು ಅಷ್ಟು ಕಳಪೆ ಮಟ್ಟದ ಒಂದು ಪರ್ಫಾರ್ಮೆನ್ಸ್ ಕೊಟ್ಟು ಆರ್ ಸಿ ಬಿ ತಂಡ ಸೋತಿದ್ದು ವೀಕ್ಷಕರೇ. ಇದೀಗ ಟೋರ್ನಮೆಂಟ್ ಹೋಗ್ತಾ ಹೋಗ್ತಾ ತುಂಬ ಕಷ್ಟ ಆಗ್ತಾ ಹೋಗುತ್ತೆ ಆರ್ ಸಿ ಬಿ ತಂಡಕ್ಕೆ. ಈ ಒಂದು ಪಂದ್ಯ ಇದೆಯಲ್ಲ, ನೆಕ್ಸ್ಟ್ ಪಂದ್ಯ ಆರ್ ಸಿ ಬಿ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಬಂದಿಕ್ಕೆ ಒಂದು ಪ್ರಮುಖ ಬದಲಾವಣೆ ಆಗೇ ಆಗುತ್ತೆ. ಎಲ್ಲರೂ ಕೂಡ ಗೆಸ್ ಮಾಡೇ ಮಾಡ್ತೀರಾ ಈ ಒಂದು ಆಟಗಾರ ಹೋಗೇ ಹೋಗ್ತಾರೆ ಅಂತ. ಆ ಒಂದು ಆಟಗಾರ ಹೋಗಿ ಯಾರು ಬರ್ತಾರೆ ಅವರ ಪ್ಲೇಸ್ಗೆ ಅದು ಇಂಪಾರ್ಟೆಂಟು. ಡಿ ಕೆನು ಫಾರ್ಮ್ಗೆ ಬರಬೇಕಾಗುತ್ತೆ. ಇದೀಗ ನೆಕ್ಸ್ಟ್ ನೋಡೋದಾದರೆ, ಅಂದರೆ ಪ್ರಮುಖ ಬದಲಾವಣೆ ಅಂತ ಹೇಳಿದ್ನಲ್ಲ, ಏನಪ್ಪ ಬದಲಾವಣೆ ಅಂದರೆ ಅನುಜ್ ರಾವತ್ ಅವರನ್ನು ನಾವು 3 ಕೋಟಿಗೆ ಪರ್ಚೇಸ್ ಮಾಡಿದ್ರಿ. ಅವ್ರ ಕಡೆಯಿಂದ ಪರ್ಫಾರ್ಮೆನ್ಸ್ ನೋಡಿದರೆ ಒಂದೇ ಒಂದು ಪಂದ್ಯ ಅವರು ಚೆನ್ನಾಗಿ ಆಡಿದ್ದಾರೆ, ಅದು ಮುಂಬೈ ಇಂಡಿಯನ್ಸ್ ವಿರುದ್ಧ ಆ ಒಂದು ಪಂದ್ಯದಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಆಗಿದ್ದಾರೆ. ಒಳ್ಳೆ ಒಂದು ಸೂಚನೆ. ಆದರೆ ರೀಸೆಂಟ್ ಪಂದ್ಯಗಳಲ್ಲಿ ಡಕ್ಔಟ್ ಮೇಲೆ ಡಕ್ಔಟ್ ಆಗಿದ್ದಾರೆ. ಅದಕ್ಕೆ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ತಲೆನೋವಾಗಿದೆ. ನಮ್ಮ ಓಪನರ್ಸ್ಗಳು ಸುಮ್ಮನೆ ಔಟ್ ಆಗೋದು ನೋಡೋಕ್ಕಾಗ್ತಿಲ್ಲ. ಅದಕ್ಕೆ ಈ ಸಲ ಆದರೂ ಅನುಜ್ ರಾವತ್ ಅವ್ರನ್ನ ಬದಲಾವಣೆ ಮಾಡಬೇಕು ಅಂತ ಎಲ್ಲ ಕಡೆಯಿಂದ ಹೇಳ್ತಾ ಇದ್ದಾರೆ ವೀಕ್ಷಕರೇ. ಡಿ ಆರ್ ಎಸ್ ಶೋಲು ಕೂಡ ಹೇಳ್ತಿದ್ದಾರೆ ಅನುಜ್ ರಾವತ್ ಬದಲು ಮೈಪಾಲ್ ಲೋಮ್ರಾ ಅವರು ಬರಲೇಬೇಕು ಅಂತ. ಮೈಪಾಲ್ ಲೋಮ್ರಾ ಅವರು ಎಕ್ಸ್ ರಾಜಸ್ಥಾನ್ ಪ್ಲೇಯರು, ಅವ್ರನ್ನ ತಂದರೆ ರಾಜಸ್ಥಾನ್ ವಿರುದ್ಧ ಕೌಂಟ್ರ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಮೈಪಾಲ್ ಲೋಮ್ರೋ ನಂಬರ್ 3 ನಂಬರ್ 4 ಆರಾಮಾಗಿ ಆಡಿಸ್ಬೋದು. ಅನುಜ್ ರಾವತ್ನ ಡ್ರಾಪ್ ಮಾಡಿದ್ರೆ ಓಪನಿಂಗಲ್ಲಿ ಸ್ವಲ್ಪ ಬದಲಾವಣೆ ಮಾಡಬೇಕು, ಆವಾಗ ಡೇಂಜರಸ್ ಓಪನಿಂಗ್ ಪ್ಲೇಯರ್ ಆಗುತ್ತೆ ಆರ್ ಸಿ ಬಿ ತಂಡದಲ್ಲಿ. ಇದು ಬದಲಾವಣೆ. ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡಿ.